ಪುನೀತ್ ರಾಜ್ಕುಮಾರ್ ಅವರ ಫ್ಯಾಮಿಲಿ ಡಾಕ್ಟರ್ ಡಾಕ್ಟರ್ ರಮಣ್ ರಾವ್ ಅವರ ನಿವಾಸ ಹಾಗೂ ಕ್ಲಿನಿಕ್ ಗೆ ಖಾಕಿ ಭದ್ರತೆಯನ್ನ ಒದಗಿಸಲಾಗಿದೆ ಪುನೀತ್ ಗೆ ಪ್ರಾಥಮಿಕ ಚಿಕಿತ್ಸೆಯನ್ನ ನೀಡಿದ್ರು ಡಾಕ್ಟರ್ ರಮಣ್ ರಾವ್ ಸದಾಶಿವ ನಗರದಲ್ಲಿರುವಂತ ಡಾಕ್ಟರ್ ರಮಣ್ ರಾವ್ ಅವರ ಮನೆ ಮತ್ತು ಕ್ಲಿನಿಕ್ ಗೆ ಬಿಗಿ ಭದ್ರತೆಯನ್ನ ಖಾಕಿ ಒದಗಿಸಿದೆ ಈಗಾಗಲೇ ರಮಣ್ ರಾವ್ ವಿರುದ್ಧ ಎಲ್ಲೆಡೆ ಪ್ರತಿಭಟನೆಗಳು ಕೇಳಿ ಬರ್ತಾ ಇದೆ ಅಪಸ್ವರಗಳು ಕೂಡ ಕೇಳಿ ಬರ್ತಾ ಇದೆ ಸೂಕ್ತ ಕ್ರಮಗಳನ್ನು ಕೈಗೊಳ್ಳುವಂತೆ ಅಪ್ಪು ಅಭಿಮಾನಿಗಳು ಆಗ್ರಹವನ್ನ ಮಾಡ್ತಾ ಇದ್ದಾರೆ ಹಾಗಾಗಿ ಡಾಕ್ಟರ್ ರಮಣ್ ರಾವ್ ನಿವಾಸ ಮತ್ತು ಕ್ಲಿನಿಕ್ ಗೆ ಭದ್ರತೆಯನ್ನ ಒದಗಿಸಿದ್ದಾರೆ ಪೊಲೀಸರು ನೋಡಿ ಬೆಳಗ್ಗೆ ಜಾಗಿಂಗ್ ಹೋಗಿರ್ತಾರೆ ಆ ಸಂದರ್ಭದಲ್ಲಿ ಎದೆನೋ ಕಾಣಿಸ್ಕೊಳ್ಳುತ್ತೆ ಎದೆನೋ ಕಾಣಿಸ್ಕೊಂಡ ನಂತರ ಅಶ್ವಿನಿ ಅವರೊಟ್ಟಿಗೆ ಅವರು ಆಸ್ಪತ್ರೆಗೆ ಹೋಗ್ತಾರೆ ಡಾಕ್ಟರ್ ರಮಣ್ ರಾವ್ ಅವರ ಕ್ಲಿನಿಕ್ ಗೆ ಅವರಿಗೆ ಎದೆನೋ ಇದೆ ಇಸಿಜಿ ಚೆಕಪ್ ಮಾಡ್ತಾರೆ ಎಲ್ಲವೂ ಕೂಡ ನಾರ್ಮಲ್ ಇರುತ್ತೆ ಆದರೂ ಒಂದಸಲಿ ಇದೇನು ಬೇರೆ ಮುನ್ಸೂಚನೆ ಕೊಡ್ತಾ ಇದೆ ಒಮ್ಮೆ ನೀವು ವಿಕ್ರಮ್ ಹಾಸ್ಪಿಟಲ್ ಗೆ ಹೋಗಿ ಅನ್ನುವಂತ ಗೈಡ್ಲೈನ್ಸ್ ಅನ್ನು ಅಂದ್ರೆ ಒಂದು ಮಾಹಿತಿಯನ್ನ ಸೂಚನೆಯನ್ನ ರಮಣ್ ರಾವ್ ಅವರು ಅಶ್ವಿನಿ ಮತ್ತು ಪುನೀತ್ ರಾಜ್ಕುಮಾರ್ ಅವರಿಗೆ ಕೊಡ್ತಾರೆ ಹಾಗಾದ್ರೆ ಇದೆಲ್ಲವೂ ಕೂಡ ಗೊತ್ತಿದ್ರು ಯಾಕೆ ಆಂಬ್ಯುಲೆನ್ಸ್ ವ್ಯವಸ್ಥೆಯನ್ನ ರಮಣ್ ರಾವ್ ಅವರು ಮಾಡಲಿಲ್ಲ ಅಂತ ಪುನೀತ್ ಅಭಿಮಾನಿಗಳು ಈಗ ಕೇಳ್ತಾ ಇರುವಂತ ಪ್ರಶ್ನೆ ಹಾಗಾಗಿ ಇಲ್ಲಿ ರಮಣ್ ರಾವ್ ಅವರ ನಿರ್ಲಕ್ಷ್ಯ ಇದೆ ಅನ್ನೋ ನಿಟ್ಟಿನಲ್ಲಿ ಅಪ್ಪು ಅಭಿಮಾನಿಗಳು ಆಕ್ರೋಶವನ್ನ ಹೊರಹಾಕ್ತಾ ಇರುವಂತಹದ್ದು ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಡಾಕ್ಟರ್ ರಮಣ್ ರಾವ್ ಅವರಿಗೆ ಪ್ರಶ್ನೆಯನ್ನ ಮಾಡ್ತಾ ಇರುವಂತಹದ್ದು ಎಸ್ ಈ ಕುರಿತಂತೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಗೀತಾಂಜಲಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಗೀತಾಂಜಲಿ ಈಗಾಗಲೇ ಅಪ್ಪು ಫ್ಯಾನ್ಸ್ ಮತ್ತು ಒಂದಿಷ್ಟು ಸಂಘಟನೆಗಳೇನಿದ್ದಾವೆ ಅವು ಡಾಕ್ಟರ್ ರಮಣ್ ರಾವ್ ಅವರ ವಿರುದ್ಧ ಆಕ್ರೋಶವನ್ನು ಹೊರಹಾಕ್ತಾ ಇದ್ವು ಈಗ ಅವರ ಮನೆ ಮತ್ತು ಕ್ಲಿನಿಕ್ಗೆ ಭದ್ರತೆಯನ್ನು ಖಾಕಿ ಪಡೆ ಕೊಟ್ಟಿದೆ ಈಗ ಅಲ್ಲಿಯ ಪರಿಸ್ಥಿತಿ ಹೇಗಿದೆ ಪ್ರೇಮ್ ರಮಣ್ ರಾವ್ ಏನು ಡಾಕ್ಟರ್ ಆದಂತ ರಮಣ್ ರಾವ್ ಪುನೀತ್ ರಾಜ್ಕುಮಾರ್ಗೆ ಒಂದು ಚಿಕಿತ್ಸೆಯನ್ನು ನೀಡ್ತಾರೆ ಏನು ಅವರ ರೆಫರ್ ಅನ್ನು ಕೂಡ ಮಾಡ್ತಾರೆ ವಿಕ್ರಮ್ ಆಸ್ಪತ್ರೆಗೆ ಹೋಗಿ ಅಂತ ಏನು ರಮಣ್ ರಾವ್ ಅಜಾಗರೂಕತೆಯಿಂದ ಈ ಒಂದು ಪುನೀತ್ ರಾವ್ ನಿಧನರಾಗಿದ್ದಾರೆ ಹಿನ್ನೆಲೆಯಲ್ಲಿ ಎರಡು ದಿನದ ಹಿಂದೆ ಪೊಲೀಸ್ ಸ್ಟೇಷನ್ಗೆ ಕೂಡ ಕಂಪ್ಲೇಂಟ್ ಕೊಡ್ತಾರೆ ಜೊತೆಗೆ ಅವರ ವಿರುದ್ಧ ಒಂದು FIR ದಾಖಲೆ ಮಾಡ್ತಾರೆ ಆದರೆ ಈಗ ಅವರ ಮನೆ ಮುಂಭಾಗದಲ್ಲಿ ಒಂದು ಪೊಲೀಸ್ ಬಿಗಿ ಭದ್ರತೆ ವ್ಯವಸ್ಥೆಯನ್ನು ಮಾಡಲಾಗಿದೆ ನೀವು ನೋಡ್ತಾ ಇರ್ಬೋದು ದೃಶ್ಯಗಳಲ್ಲಿ ಯಾವ ರೀತಿ ಅವರ ಹಾಸ್ಪಿಟಲಲ್ಲಿ ಯಾವ ರೀತಿ ಪೊಲೀಸರು ಭದ್ರತೆ ವ್ಯವಸ್ಥೆಯನ್ನು ಕಲ್ಪಿಸಿದ್ದಾರೆ ಅಂತ ಈ ಒಂದು ಹಾಸ್ಪಿಟಲ್ನಲ್ಲಿ ಕ್ಲೋಸೇ ಮಾಡಿಬಿಟ್ಟಿದ್ದಾರೆ ಆಸ್ಪತ್ರೆಯಲ್ಲಿ ಒಳಗಡೆ ವೈದ್ಯರಿದ್ದಾರೆ ಆದರೂ ಕೂಡ ಆಚೆ ಬರ್ತಾ ಇಲ್ಲ ಬೈಟನ್ನು ಕೊಡ್ತಾ ಇಲ್ಲ ಮಾಧ್ಯಮಗಳ ಮುಂದೆ ಮಾತನಾಡ್ತಿಲ್ಲ ಒಳಗಡೆ ಬಾಕ್ಲ ಹಾಕ್ಕೊಂಡಿದ್ದಾರೆ ಇನ್ನೂ ಬರ್ತಾ ಇಲ್ಲ ಇನ್ನು ಅವರ PA ಕೇಳಿದ್ರೆ ಅವ್ರು ಬರೋದಿಲ್ಲ ಯಾರಿಗೂ ಮಾಹಿತಿಯನ್ನು ನೀಡೋದಿಲ್ಲ ಅಂತ ಹೇಳಿದ್ದಾರೆ ಆದರೆ ಅವರಿಗೆ ಭದ್ರತೆಯನ್ನು ನೀಡುವ ನಿಟ್ಟಿನಲ್ಲಿ ಆಸ್ಪತ್ರೆ ಮುಂಭಾಗದಲ್ಲಿ ಪೊಲೀಸ್ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ಜೊತೆಗೆ ಬ್ಯಾರಿಕೇಡ್ ಅನ್ನು ಹಾಕಲಾಗಿದೆ ಸುಮಾರು 100ಕ್ಕೂ ಹೆಚ್ಚು ಪೊಲೀಸರನ್ನು ನಿಯೋಜನೆ ಮಾಡಲಾಗಿದೆ ಇಲ್ಲೊಂದು ಯಾವ ರೀತಿ ಭದ್ರತೆ ವ್ಯವಸ್ಥೆ ಇದೆ ಅಂತ ನೀವು ಕೂಡ ನೋಡ್ತಾ ಇರ್ಬೋದು ಸೊ ಇವರ ಒಂದು ಅಜಾಗರೂಕತೆಯಿಂದ ಈ ಒಂದು ಪುನೀತ್ ರವರ ನಿಧನರಾಗಿರ್ಬೋದು ಅನ್ನೋ ನಿಟ್ಟಿನಲ್ಲಿ ಈ ಒಂದು ಭದ್ರತೆ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ ಕೆಲವೊಂದು ಕಡೆ ಈಗಾಗಲೇ ಸಿಬ್ಬಂದಿಗಳು ಕೆಲವೊಂದು ಜನರು ಆಕ್ರೋಶವನ್ನು ವ್ಯಕ್ತಪಡಿಸ್ತಿದ್ದಾರೆ ಅವರ ವಿರುದ್ಧ ಅವರ ಏನು ಅಜಾಗರೂಕತೆಯಿಂದ ಈ ಒಂದು ಘಟನೆ ನಡೆದಿದೆ ವಿಕ್ರಮ್ ಆಸ್ಪತ್ರೆಯಲ್ಲಿ ಅವರ ಮಗ ಇದ್ದಾರೆ ಅವ್ರಿಗೆ ರೆಫರ್ ಮಾಡಿ ಈ ರೀತಿ ಕೇರ್ಲೆಸ್ ಇಂದ ಈ ರೀತಿ ಆಗಿದೆ ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಕೆಲವೊಂದು ಕಡೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಎರಡು ದಿನದ ಹಿಂದೆ ಏನು ಘಟನೆ ನಡೆದಿದೆ ಆ ಘಟನೆ ಹಿನ್ನೆಲೆಯಲ್ಲಿ ಪೊಲೀಸರು ಒಂದು ಬಿಗಿ ಭದ್ರತೆಯನ್ನು ಆಸ್ಪತ್ರೆ ಮುಂಭಾಗದಲ್ಲಿ ಮಾಡಿದ್ದಾರೆ ನೀವು ನೋಡ್ತಾ ಇರ್ಬೋದು ಆಸ್ಪತ್ರೆ ಮುಂಭಾಗ ಯಾವ ರೀತಿ ವ್ಯವಸ್ಥೆ ಇದೆ ಅಂತ ವೈದ್ಯರಂತೂ ಆಚೆನೇ ಬರ್ತಾ ಇಲ್ಲ ವೈದ್ಯರು ಒಳಗಡೆ ಇದ್ದಾರೆ PA ನೋಡಿದ್ರೆ ದರ್ಪವನ್ನ ತೋರಿಸ್ತಾರೆ ನಾವು ವೈದ್ಯರನ್ನು ಆಚೆ ಕಳಿಸೋದಿಲ್ಲ ಅವ್ರು ಯಾವುದಕ್ಕೂ ಮಾಹಿತಿ ಕೊಡೋದಿಲ್ಲ ಅಂತ ಕಳೆದ 3 ದಿನದ ಹಿಂದೆ ನಾವು ಕೂಡ ಇಲ್ಲಿ ಭೇಟಿ ನೀಡಿದ್ರಿ ಮಾತನಾಡಿಸೋದಕ್ಕೆ ಪ್ರಯತ್ನ ಪಟ್ರಿ ಆದರೂ ಕೂಡ ಅವರು ಮಾತನಾಡಲೇ ಇಲ್ಲ ಬೆಂಗಳೂರಿನಲ್ಲಿ ಇರಲಿಲ್ಲ ಅವರು ಆಸ್ಪತ್ರೆಯಲ್ಲಿ ಇರಲಿಲ್ಲ ಆದರೆ ಈಗ ಇದ್ದಾರೆ ನೋಡಿದ್ರೆ ಮಾತನಾಡೋದಕ್ಕೆ ಮುಂದೆನೇ ಬರ್ತಾ ಇಲ್ಲ ಆದರೆ ಇದೆಲ್ಲ ಕೂಡ ಒಂದು ಅನುಮಾನವನ್ನು ಹುಟ್ಟು ಹಾಕ್ತಿದೆ ಅಂತಲೇ ಹೇಳ್ಬೋದು ಪ್ರೇಮ್ ಆದರೆ ಇವರ ಅನುಮಾನದ ಏನು ಅನುಮಾನ ಬರುವಂತೆ ಇವರು ಕೂಡ ಒಂದು ರೀತಿ ವರ್ತನೆ ಮಾಡ್ತಿದ್ದಾರೆ ಇನ್ನು ನೀವು ನೋಡ್ತಾ ಇರ್ಬೋದು ಪೊಲೀಸ್ ವ್ಯಾನು ಜೊತೆಗೆ ಎಲ್ಲವೂ ಕೂಡ ಈ ಒಂದು ಆಸ್ಪತ್ರೆ ಮುಂಭಾಗದಲ್ಲಿ ಈಗಾಗಲೇ ಸಾಕಷ್ಟು ಭದ್ರತೆ ವ್ಯವಸ್ಥೆಯನ್ನು ಕೂಡ ಕಲ್ಪಿಸಲಾಗಿದೆ ನೋಡ್ತಾ ಇರ್ಬೋದು ಆಚೆ ಕೂಡ ಬರ್ತಾ ಇಲ್ಲ ಆ ರೀತಿ ಬಾಕ್ಲನ್ನ ಹಾಕಿದ್ದಾರೆ ಆಸ್ಪತ್ರೆ ಮುಂಭಾಗದಲ್ಲಿ ಸೊ ಇನ್ನು ಈ ಒಂದು ಎಲ್ಲ ವ್ಯವಸ್ಥೆಯನ್ನ ಕಲ್ಪಿಸಿಕೊಡಲಾಗಿದೆ ಆದ್ರೆ ಇವರು ಮಾತ್ರ ಮಾಧ್ಯಮಗಳ ಮುಂದೆ ಮಾಹಿತಿ ಕೊಡೋದಕ್ಕೆ ಮುಂದೆನೆ ಬರ್ತಿಲ್ಲ ಇವರು ಮಾಹಿತಿ ಕೊಟ್ರೆ ಏನಾದರೂ ಒಂದು ಕ್ಲಾರಿಫಿಕೇಶನ್ ಸಿಗುತ್ತೆ ಆದ್ರೆ ಮಾಹಿತಿನೇ ಕೊಡ್ತಾ ಇಲ್ಲ ಆಸ್ಪತ್ರೆಯಿಂದ ಹೊರಗೆ ಬರ್ತಾ ಇಲ್ಲ ಪ್ರೇಮ್ ಓಕೆ ಥ್ಯಾಂಕ್ ಯು ಗೀತಾಂಜಲಿ ತಮ್ಮೆಲ್ಲ ಮಾಹಿತಿಗಾಗಿ